ಹೇಳಿ. ಈಗ ಒಬ್ಬ ನಿಜವಾದ ಕಳ್ಳ ಬಡವ ಅವನು, ಕಳ್ತನ ಮಾಡ್ತಾನೆ, ಅವನು ಗತಿ ಇಲ್ಲದೆ ಕಳ್ತನ ಮಾಡ್ತಾನೆ. ಆದರೆ ಈ ಸರ್ಕಾರಿ ನೌಕರರು ಸರ್ಕಾರಿ ಹಣ ಕಳ್ತಾರೆ, ಸರ್ಕಾರಿ ಜಮೀನು ಕಳ್ತಾರೆ, ಅವ್ರಿಗೆ ನಿವೃತ್ತಿ ಆದರೆ ಸಂಬಳ ಬರುತ್ತೆ ಸರ್ಕಾರಿ ನೌಕರಿಗೆ, ಅವ್ರು ಸತ್ತರೆ ಅವ್ನ ಹೆಂಡತಿ ಮಕ್ಕಳಿಗೆ ಕೆಲಸ ಕೊಡ್ತಾರೆ, ಪೆನ್ಷನ್ ಕೊಡ್ತಾರೆ, ಆದರೂ ಅವರು ಭ್ರಷ್ಟಾಚಾರ ಮಾಡ್ತಾರೆ. ಈ ಸಣ್ಣದಾಗ ಒಬ್ಬ ಕದ್ದ ಕಳ್ಳನ್ನ ಅವನ ಮೇಲೆ ಎಫ್ ಐ ಆರ್ ಹಾಕಿ ಅವ್ನ ಜೈಲಿಗೆ ಕಳಿಸಿ ಅವನಿಗೆ ಇಯರಿಂಗ್ ಅಂತ ಮಾಡಿ ಆರೋಪ ಸಾಬೀತಾದ್ರೆ ಶಿಕ್ಷೆನೂ ಕೊಡ್ತಾರೆ, ಆದರೆ ಇವ್ರಿಗೆ ಮಾತ್ರ ಏನೂ ಇಲ್ಲ, ಇವ್ರನ್ನ ಸೇಫ್ ಮಾಡ್ತಾರೆ. ಅದಕ್ಕೆ ನನ್ನ ಹತ್ರ ದಾಖಲೆ ಇದೆ, ಮೋಸ ಮಾಡ್ರೆ ಸರ್ಕಾರಿ ನೌಕರಗಳು ಭ್ರಷ್ಟಾಚಾರ ಮಾಡಿದ್ರೆ ಮೇಲ್ಗಡೆ ಕರ್ಸ್ಬಿಟ್ಟು ನಮ್ಗೆ ಸ್ವಲ್ಪ ಶೇರ್ ಕೊಡಪ್ಪ, ಪಾಲ್ ಕೊಡು ಅಂತ ಇಸ್ಕೋತಾರೆ. ಅದೇನು ನನಗೆ ನಂಬಲೇಬೇಕಾಗಿತ್ತು, ಒಂದು ಕೋಟಿ ಸಲ ನಂಬ್ತೀನಿ, ಯಾಕೆಂದ್ರೆ ಅದು ಇದೇ ವ್ಯವಸ್ಥೆ ಇದೆ. ನನಗೆ ಜಸ್ಟಿಸ್ ಸಂತೋಷ್ ಹೆಗಡೆ ಸಾಹೇಬರು ಒಂದು ಸಲ ಹೇಳಿಕೆ ಕೊಟ್ಟಿದ್ರು ಟಿ ವಿ ಮಾಧ್ಯಮದಲ್ಲಿ, ಒಬ್ಬ ಸಾಮಾನ್ಯ ಕಳ್ಳ ಕದ್ರೆ ಅವನ್ನ ಎಫ್ ಐ ಆರ್ ಹಾಕ್ತಾರೆ, ಕೋರ್ಟ್ ಕ್ಲಿಯರಿಂಗ್ ಮಾಡ್ತಾರೆ, ಆರೋಪ ಸಾಬೀತಾದ್ರೆ ಜೈಲಿಗೂ ಕಳಿಸ್ತಾರೆ. ಆದ್ರೆ ಈ ಅದೇ ಕಂದಾಯ ಇಲಾಖೆ ಸ್ಪೆಸಿಫಿಕ್ ಆಗಿ ಹೇಳಿದ್ರು ಅವರು, ಈ ಆರ್ ಐ ವಿ ಐಗಳು ಅಕ್ರಮವಾಗಿ ಸರ್ಕಾರಿ ಆಸ್ತಿನ ಲಂಚ ಇಸ್ಕ ಪರಭಾರ ಮಾಡಿದ್ರೆ ಅವ್ರಿಗೇನು ಶಿಕ್ಷೆ ಇಲ್ಲ. ಅದಕ್ಕೆ ಉದಾಹರಣೆ ನಮ್ಮ ಸರ್ಕಾರದ ಇವರು ಪ್ರತಿನಿಧಿಗಳು, ಕರೆಕ್ಟ್, ಅವರೇ ಇದಕ್ಕೆ ಕಾರಣ. ಇವಾಗ ಒಬ್ಬ ಕಳ್ಳನ್ನ ಯಾವ್ದು ಚಿನ್ನ ಕದ್ದ ಕಳ್ಳ ಅಂತ ಇಟ್ಕೊಳ್ಳಿ, ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ, ಚಿನ್ನ ಸಿಕ್ಬಿಡುತ್ತೆ, ಅವ್ನು ತೋರ್ಸೋ ಚಿನ್ನ ಸಿಕ್ಬಿಡುತ್ತೆ, ಸಂಬಂಧಪಟ್ಟವ್ರಿಗೆ ಚಿನ್ನ ವಾಪಸ್ ಕೊಡ್ತಾರೆ. ಈ ಕಳ್ಳನ್ನ ಬಿಟ್ಟು ಕಳಿಸ್ಬಿಡ್ತಾರ, ಎಫ್ ಐ ಆರ್ ಹಾಕ್ತಾರೆ, ಜೈಲಿಗೆ ಕಳಿಸ್ತಾರೆ, ಅವನ್ನ ಹಿಯರಿಂಗ್ ಒಳಪಡಿಸ್ತಾರೆ ನ್ಯಾಯಾಲಯದಲ್ಲಿ, ಅಲ್ಲಿ ಆರೋಪ ಸಾಬೀತಾದ್ರೆ ಅವ್ನ ಜೈಲಿಗೂ ಕಳಿಸ್ತಾರೆ. ಮತ್ತೆ ಈ ಸರ್ಕಾರ ಅಧಿಕಾರಿಗಳಿಗೆ ಯಾಕಾಗಲ್ಲ, ಇವ್ರು ಕಳ್ಳರತನ, ಇವ್ರು ದರೋಡೆಕಾರತನ, ಇವ್ರು ಲೂಟಿಕೋರತನ, ಇವ್ರು ಕಚಡಗಳತನ, ಅದ್ರಲ್ಲಿ ಮುಲಾಜೆ ಇಲ್ಲ, ಅನ್ನ ತಿನ್ನವರಲ್ಲ ಇವರು, ಇಲ್ಲ ಅದ್ರಲ್ಲಿ ಮುಲಾಜೆ ಇಲ್ಲ, ಅವರು ಸರ್ಕಾರಿ ದೊಡ್ಡ ದೊಡ್ಡ ಕೇಸ್ ಆಫೀಸರ್ಗಳೆಲ್ಲ ತಿಂತವೆ, ತಿಂತಾರೆ ಅವರು ದೊಡ್ಡ ದೊಡ್ಡದಾಗಿ ವೇದಿಕೆ ಮೇಲೆಲ್ಲ ಕೂತಿರ್ತಾರೆ, ಆರಲ್ಲಿ ಹಾಕ್ಸ್ಕೊಂಡು ಇರ್ತಾರೆ, ಆರು ಹಾಕ್ಸ್ಕೊಂಡು ತಮಟೆ ಬರ್ಸಿಸ್ಕೊಂಡು ಏನು ಅವರು ಸ್ಟೇಜ್ ಮೇಲೆ ಕರೆದು ಕೂರಿಸೋದೇನು, ಕೊನೆಗೆ ಅವರೇ ಕಳ್ಳರು. ಆದ್ರೆ ಅವ್ರ ವಿಷಯದ ಏನಾದ್ರು ಸುದ್ದಿ ಮಾಡಿದ್ರೆ ಮಾನಷ್ಟ ಮೊಕದಮೆ ನಾವೇನು ಮಾಡಕ್ಕಾಗಲ್ಲ. ಅದಕ್ಕಾಗಿ ಕೆಲವು ಜನ ದನಿ ಎತ್ತಲ್ಲ ಅದ್ರ ವಿರುದ್ಧವಾಗಿ, ಇದೇ ಸಿಸ್ಟಮ್. ಅದಕ್ಕಿಂತ ವಿಶೇಷ ಇದುವರೆಗೂ ಕೂಡ ನಾನು ಸಾರ್ವಜನಿಕರ ಪರವಾಗಿ ಅನೇಕ ಪ್ರಶ್ನೆಗಳನ್ನ ಕೇಳಿದ್ರಿ, ಅನೇಕ ಸಮಸ್ಯೆಗಳು ಸಿಕ್ಕ ಹಾಕೊಂಡಾಗ್ಲೂ ಕೂಡ ಈ ಸಾರ್ವಜನಿಕರು ನನಗೆ ಸಪೋರ್ಟ್ ಕೂಡ ಮಾಡಲಿಲ್ಲ. ಹಾಗಂದ್ರೆ ಸಾರ್ವಜನಿಕ ಪರವಾಗಿ ನಾನು ಯಾವತ್ತು ಕೂಡ ನಿಲ್ತೇನೆ, ಬಿಕಾಸ್ ನಾವಿರೋದೇ ಪಬ್ಲಿಕ್, ಪಬ್ಲಿಕ್ ಸರ್ವಿಸ್ಗೆ. ಆದರೆ ಜನಗಳಿಗೆ ಮೋಸ ಆದಾಗ ನಾನು ಯಾವತ್ತು ಸುದ್ದಿ ಮಾಡಿ ಅದನ್ನು ಅಲರ್ಟ್ ಮಾಡ್ತೀನಿ, ಅದು ಅಧಿಕಾರಿಗಳಿಗೆ ಶಿಕ್ಷೆ ಆಗಲ್ಲ, ಅಧಿಕಾರಿಗಳಿಗೆ ಸಸ್ಪೆಂಡ್ ಆಗಲ್ಲ. ಆದರೆ ಇವನು ಲೂಟಿ ಮಾಡಿದ್ದೇನೆ ಅಂತ ನಾನು ಒಂದು ಸಲ ಹೇಳಿದ ನಂತರ ಮೇಲಧಿಕಾರಿಗಳು ಮತ್ತೆ ಇವನ್ನ ರಕ್ಷಣೆ ಮಾಡ್ತಾರೆ, ಓ ಇಷ್ಟೊಂದು ಲೂಟಿ ಮಾಡಿದ್ದಾನೆ, ಕರ್ಸಿ ಆಯ್ತು ಅಂತ ಅಂದ್ಬಿಟ್ಟು ಕರ್ಸ್ಕೊಂಡು ಮಾತಾಡ್ಕೊಂಡು ನೋಡಪ್ಪ, ನಿಮ್ಮ ಮೇಲೆ ಇಷ್ಟೊಂದು ಆರೋಪ ಬಂದಿದೆ, ಇಷ್ಟೊಂದು ಇಷ್ಟು ಶೇರ್ ಕೊಟ್ಬಿಡು, ನಿನ್ನ ಸೇಫ್ ಮಾಡ್ತೀನಿ ಬಿಡು, ಮಾಡ್ತಾರೆ ಮಾಡ್ತಾರೆ ಅಂತಾರೆ ಅಲ್ವಾ. ಅದು ದೊಡ್ಡ ಐ ಎಸ್ ಆಫೀಸರ್ ಅನ್ನ ಸೇಫ್ ಮಾಡಿ, ಐ ಎಸ್ ಆಫೀಸರ್ ನೆಕ್ಸ್ಟ್ ಈ ಮನುಷ್ಯ ಅವ್ನು ದುಡ್ಡು ಕೊಟ್ಟಿರ್ತಾನಲ್ಲ, ಮಾತಾಡಿರ್ತಾನೆ, ಎಲ್ಲ ರೆಕಾರ್ಡ್ಸ್ ಇಟ್ಕೊಂಡಿರ್ತಾನೆ, ಲೈಫ್ ಟೈಮ್ ರಿಟೈರ್ಡ್ ಆಗೋರು ಕೂಡ ಅವ್ನು ಕೋಟಿ ಕೊಟ್ಟು ದುಡ್ಡು ಮಾಡ್ಕೊಂಡ್ರು ಐ ಎಸ್ ಆಫೀಸರ್ ಏನು ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ವೀಕ್ನೆಸ್ ಇಟ್ಕೊಂಡಿರ್ತಾನೆ, ವೀಕ್ನೆಸ್ ಇರುತ್ತೆ, ರೆಕಾರ್ಡ್ ಮಾಡ್ಕೊಂಡಿರ್ತಾನೆ. ಅದೇ ಅದನ್ನ ಹೇಳೋದು, ಇದು ಇವತ್ತು ಕೂಡ ನಡೀತಾ ಇರೋದು, ನಡೀತಾ ಇದೆ, ಕ್ಷಣ ಕೂಡ ಇದು ನಡೀತಾ ಇರೋದು. ಯಾವತ್ತು ನಾವು ಒಬ್ಬ ಕಳ್ಳನ ಕಳ್ಳ ಅಂತ ಹೇಳಿ ಇಷ್ಟು ಲೂಟಿ ಮಾಡಿ ಅಂತ ಡಾಕ್ಯುಮೆಂಟ್ಸ್ ಅಂತ ಕೊಡ್ತೀವಿ, ಆ ಡಾಕ್ಯುಮೆಂಟ್ ಇಷ್ಟು ಕೋಟಿ ಲೂಟಿ ಮಾಡಿದೇನೆ, ಹಾಗಾದ್ರೆ ನಂಗೆ ಒಂದಷ್ಟು ಶೇರ್ ಕೊಡು, ನೀನು ಉಳಿಸ್ತೀನಿ, ತಗೋ, ನೀನು ಯಾವಾಗ ಬೇಕೋ ಟ್ರಾನ್ಸ್ಫರ್ ಮಾಡ್ಕೋ, ನೀನು ಇನ್ನಿಷ್ಟು ಲೂಟಿ ಮಾಡು, ನಾನು ಏನೋ ಸಸ್ಪೆಂಡ್ ಮಾಡಿಸಲ್ಲ, ಜಸ್ಟ್ ಅದೇ ನೋಟಿಸ್ ಅದು ಇದು ಕೊಟ್ಕೊಂಡು ಆಟ ಆಡಿಸ್ತೀನಿ, ಲೈಫ್ ಟೈಮ್ ನಿತಿನು ನನ್ಗೆ ಮುಂದಿಸ್ಕೊಡು ಅಂತ ರಿಕ್ಲೋ. ಅದೇ ಅದೇ ನಮ್ಮ ದೇಶದ ರಾಜಕೀಯ ವ್ಯವಸ್ಥೆ ಆ ರೀತಿ ಇರೋದು, ಯಾವತ್ತು ರಾಜಕಾರಣಿಗಳು ಕ್ಲೀನ್ ಆಗಿ ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡ್ತಾರೆ ಆವಾಗ ಈ ದೇಶ ಉದ್ಧಾರವಾಗುತ್ತೆ ಅಂತ ಒಬ್ರು ನನಗೆ ರಿಟೈರ್ಡ್ ಯಾರೋ ಸಿ ಬಿ ಐ ಅಧಿಕಾರಿಗಳು ಹೇಳಿದ್ರು, ಅವರು ರಿಟೈರ್ಡ್ ಆದಾಗ ನನಗೆ ಗೊತ್ತು ಹೋಗಿದೆ 2012. ರಾಜಕಾರಣಿಗಳು ಮುಕ್ತವಾಗಿ ಕೆಲಸ ಮಾಡಿದ್ರೆ ಇವೆಲ್ಲ ಸಿಸ್ಟಮ್ ಸರಿ ಹೋಗುತ್ತೆ ಆಗುತ್ತೆ. ಆದ್ರೆ ಜನ ಯಾವತ್ತು 1,000 2,000 ಈಸ್ಕೊಳ್ಳೋದು ಬಿಡ್ತಾರೋ ಅವತ್ತು ಕೂಡ ಕ್ಲೀನ್ ಆಗುತ್ತೆ, ಕ್ಲೀನ್ ಆಗುತ್ತೆ. ಅವರು ಅಲ್ಲಿ ಈಸ್ಕೊಳ್ಳೋದನ್ನ ಬಿಡಲ್ಲ. ಇಲ್ಲಿ ಸರ್ಕಾರ ನಮ್ಮ ನಾಳ ಸರ್ಕಾರ ಅಂದ್ರೆ ರಾಜಕಾರಣಿಗಳು. ಯಾಕೆ ರಾಜಕಾರಣಿಗಳ ವಿಷಯ ಮಾತಾಡ್ತೀನಿ ಅಂತಂದ್ರೆ, ಒಬ್ಬ ಅಧಿಕಾರಿ ತಪ್ಪು ಮಾಡಿದಾಗ ಟ್ರಾನ್ಸ್ಫರ್ ಮಾಡಿಸ್ಬೋದು ಅವರು. ಈಗ ಅವ್ನು ಅಧಿಕಾರಕ್ಕೆ ಬಂದ ತಕ್ಷಣ ಅವ್ರಿಗೆ ಯಾರು ಬೇಕು ಆಫೀಸರ್ ಹಾಕ್ಸ್ಕೋತಾರೆ. ಖಂಡಿತವಾಗಿ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣಿ ಮತ್ತೆ ಅಧಿಕಾರಿಗಳವ್ರ ಒಂದು ಮನೆ ಮಕ್ಕಳಿದ್ದಾಗ, ಅಂದ್ರೆ ಕಳ್ಳರ ಕಳ್ಳರಲ್ಲ, ಈಗ ನಾನು ನನ್ನ ಮಕ್ಕಳನ್ನ ಎಲ್ಲಿಗಾರು ಹೋಗುವ ಅನ್ಬೋದಲ್ಲ, ಆ ರೀತಿ ಆ ಅಧಿಕಾರಿ ಭ್ರಷ್ಟಾಚಾರ ಮಾಡಿದ್ರು ಅದನ್ನ ಮುಚ್ಚಕಳ ಅಧಿಕಾರ ರಾಜಕಾರಣಿಗಳಿಗಿದೆ. ಈಗ ನನ್ನ ಮಕ್ಳು ಯಾವ್ದಾರು ತಪ್ಪು ಮಾಡ್ತಾರೆ, ಯಾರೋ ವರ್ಗಲ್ ಜನ ಹೇಳ್ತಾರೆ, ನಾನು ಅದಕ್ಕೆ ಬೆಲೆ ಕೊಡಲ್ಲ, ಯಾಕಂದ್ರೆ ನನ್ನ ಮಕ್ಕಳಲ್ವಾ. ಆ ರೀತಿ ಈ ಸರ್ಕಾರಿ ನೌಕರು ಮತ್ತೆ ರಾಜಕಾರಣಿಗಳು ಈ ರೀತಿ ವ್ಯವಸ್ಥೆ ಇರೋದ್ರಿಂದ ನಾವು ಕೊಟ್ಟು ತಗೊಳ್ಳೋದು, ಅದರಿಂದ ಏನು ಮಾಡೋಕ್ಕಾಗಲ್ಲ. ಅದು ಪ್ರಜಾಪ್ರಭುತ್ವ ಕೂಡ ಸರ್ಕಾರಾಧಿಕಾರಿ ಲೂಟಿ ಮಾಡಿದಂತ ನಾವು ದಾಖಲೆಗಳ ಸಮೇತ ಪ್ರಸಾರ ಮಾಡ್ತೀವಿ. ಸೊ ಆ ಜಮೀನ ಅಥವಾ ಆ ಹಣವನ್ನ ವಾಪಸ್ ಇಸ್ಕೋಬೇಕು, ನೀವು ವಾಪಸ್ ಕೂಡ ಇಸ್ಕೊಳ್ಳಲ್ಲ. ಅದೇ ಇದು ಮಾಡ್ತಾರೆ, ವಸೂಲಾತಿ ಸೂಟ್ ಹಾಕ್ತಾರೆ, ಕೆಲವೊಂದು ಆಗ್ತಾರೆ, ಕೆಲವೊಂದು ಆಗಲ್ಲ. ಅಲ್ಲಿ ಗಂಟ ಅವರು ಸತ್ಯವಾಗಿರ್ತಾರ, ಯಾರೋ ಆ ಮೋಸ ಮಾಡಿರೋ ನೌಕರಗಳು ಸತ್ಯವಾಗಿರ್ತಾರೆ.
ಕೊನೆಗೂ ನ್ಯಾಯ ಸಿಗಲ್ಲ. ಸರ್ಕಾರಕ್ಕೆ ಹಣ ಬರಲ್ಲ, ನ್ಯಾಯ ಬೇಡಿ ನಮ್ಗೆ, ಸರ್ಕಾರಕ್ಕೆ ಹಣ ಮರುಪಾವತಿ ಆಗಲ್ಲ. ಆತರ ಎಷ್ಟೇ ಜನ ನೌಕರು ಸತ್ತೋಗಿದ್ದಾರೆ. ಗ್ರಾಮ ಪಂಚಾಯತಿಗಳಲ್ಲಿ 1,00,000, 5,00,000, 8,00,000 ಗಂಟ ತಿಂದಿರೋ ದಾಖಲೆ ಇದೆ ನನ್ನ ಹತ್ರ, ಲೋಕಲ್ ಆಡಿಟ್ ಪ್ರಕಾರ. ಅವ್ರ ಹಣ ವಸೂಲಿ ಮಾಡೋ ಗಂಟ ಅವ್ರು ಸತ್ತೆ ಹೋಗಿರ್ತಾರೆ ನೌಕರುಗಳು. ಸರ್ಕಾರ ಕ್ಲಾಸ್ ಆಯ್ತು. ಸೊ ಅದಕ್ಕೋಸ್ಕರ ನಾನು ಮತದಾರರಿಗೆ ಹೇಳೋದೇನು ಅಂತಂದ್ರೆ, ನೀ ಇವತ್ತಿಂದನೇ ರೆಡಿಯಾಗಿ ಇವತ್ತಿಂದ 5 ವರ್ಷ ತನಕ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಾಯಿತು ಅಂತ ಒಂದು ಪಟ್ಟಿ ಮಾಡ್ಕೊಂಡು ಬನ್ನಿ. ಆ ಸಮಸ್ಯೆಗೆ ನಿಮ್ಮ ರಾಜಕಾರಣಿ ಯಾವತ್ತು ಬಂದು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಇಮಿಡಿಯೇಟಾಗಿ ಬಂದು ಸಾಲ್ವ್ ಮಾಡೋದನ್ನ, ಅಥವಾ 4 ವರ್ಷ ಆದಮೇಲೆ ಬಂದು ಸಾಲ್ವ್ ಮಾಡೋದನ್ನ, ಇದನ್ನೆಲ್ಲ ನೆನಪಿಟ್ಕೊಳ್ಳಿ. 4 ವರ್ಷ ಆದ್ಮೇಲೆ ಸಾಲ್ವ್ ಮಾಡೋದ ಅಂತಂದರೆ ಅಲ್ಲಿಗೆ ಒಂದು ಊಟ ಹಾಕ್ಬೇಡಿ. ಅದು ಯಾವಾಗ ನೀವು ಸರ್ಕಾರಿ ಕಚೇರಿಯಲ್ಲಿ ಹೋದ ನಿಮ್ಮ ಕೆಲಸ ಆಗಲಿಲ್ಲ, ಅದು ಕಾರಣ ಅಂದರೆ ನೀವು ಓಟ್ ಹಾಕಿರೋಂಥ ಒಬ್ಬ ಕಾರ್ಪೊರೇಟ್ರು, ಒಬ್ಬ ಪಂಚಾಯತಿ ಸದಸ್ಯ ಅಥವಾ ಮೆಂಬರು ಅಥವಾ MLA ಮಾತ್ರ ಕಾರಣ ಆಗಿರ್ತಾರೆ. ಅವ್ನು ಬರೀ ರೋಡು ಮೋರಿ ಮಾಡಿಸ್ಕೊ ಬಂದು ನಿಂತ್ಕೊಳ್ಳೋದಿಕ್ಕಲ್ಲ, ಅವ್ನು ಓಟ್ ಹಾಕಂದವು. ಯಾರನ್ನೇ ಕೇಳಿದ್ರಿ, ನಾನು ಬಿಲ್ಡಿಂಗ್ ಕಟ್ಟಿದೆ, ನಾನು ಸಮುದಾಯ ಬಂದು ದುಡ್ಡು ಕೊಟ್ಟೆ, ನಾನು ಮೋರಿ ಮಾಡಿಸ್ದೆ ಅಂತಾರೆ. ಯಾವೊಬ್ಬ ರಾಜಕಾರಣಿ ಎಷ್ಟು ಜನ ಸಸ್ಪೆಂಡ್ ಮಾಡಿಸಿದ್ರೆ ಹೇಳಿ? ನಾವೇ ಡಾಕ್ಯುಮೆಂಟ್ ಸಸ್ಪೆಂಡ್ ಮಾಡ್ಸೋದ್ ಬೇಡ, ನೊಂದ ಜನಕ್ಕೆ ನ್ಯಾಯ ಕೊಟ್ಟಿದಾರ? ಇಲ್ಲ, ಅವ್ನ ರೋಡ್ ಯಾರಿಗೆ ಬೇಕು ಭಗವಂತ ಅವ್ನಿಗೆ ಹಾರ ಹಾಕ್ಬೇಕು, ಪೇಟೆ ಹಾಕ್ಬೇಕು, ಕಾಸ್ಟ್ಲಿದು ಶಾಲೆ ಉದಿಸ್ಬಿಟ್ಟು ತಮಟೆ ಬಾರಿಸ್ಕೊಂಡು ಕರ್ಕೊಂಡ್ಬಂದು ಕೂರಿಸ್ಬೇಕು. ಅವ್ನ ಮುಂದೆ ಅವ್ರು ಭಕ್ತರ ಥರ ನೋಡ್ಕೊಂಡು ಹಿಂಗೆ ಕೂತ್ಕೋಬೇಕು. ಅವ್ರನ್ನ ಬೆಳೆಸ್ಬಿಟ್ಟು ಭಕ್ತರ ಕೈ ಮುಕ್ಕೊಂಡು ಕೂತ್ಕೊಂತಾನೆ. ಕೆಲಸಗಾರ ಅವತ್ತ ಕೆಲಸಗಾರರು ಆದ್ರೂ ಜನಕ್ಕಾರು ಅವ್ರು ಕೆಲಸ ಮಾಡಲ್ಲ, ರೋಡ್ ಮಾಡುದು ಅಂತಾರೆ. ರೋಡು, ಗಾಳಿ, ನೀರು ಇದೆಲ್ಲ ರೋಡ್ ಮಾಡಿದ್ರ ದಾಖಲೆಗಳೇ ಕೊಡಲ್ಲ, ಡೆಕೋರೇಷನ್ ಮಾಡ್ತಾರೆ, ಬುದ್ಧಿ ಪೂಜೆ. ಈಗೊಂದು ಫ್ಯಾಷನ್ ಆಗ್ಬಿಟ್ಟಿದೆ, ಎಲ್ಲರೂ ಬಂದು ಬಂದವರೆಲ್ಲ ಶಾಲ ಹಾಕ್ಬಿಟ್ಟು ಚಿಕ್ಕದ ಪೇಟ ಹಾರ ಹಾಕ್ಬಿಡೋದು. ಅವ್ರಿಗೆ ಅಷ್ಟೇ ಸಾಕು ಖುಷಿ, 5 ವರ್ಷ ಅಷ್ಟೇ ಖುಷಿ ಆಗುತ್ತ ಜನಕ್ಕೆ. ರೋಡ್ ಮಾಡಿದಾಗ ಅದಕ್ಕೆ ಎಷ್ಟು ಡಾಕ್ಯುಮೆಂಟ್ ಇದೆ, ಯಾಕೆ ಕೊಡಲ್ಲ? ಸೊ ರಾಜಕಾರಣಿ ಕೊಡಬೇಡ ಅಂತ ಹೇಳಿರ್ತಾರೆ. ಖಂಡಿತವಾಗಿ ಖಂಡಿತವಾಗಿ ಅದನ್ನೇ ಹೇಳೋದು. ರಾಜಕಾರಣಿ ಅಧಿಕಾರಿಗಳವ್ರು ಒಂದ್ ಮನೆ ಮಕ್ಕಳಿದ್ದಾಗ ಅದನ್ನ ಇನ್ನುಳಿದ ಸಾರ್ವಜನಿಕರಿಗೆ ಏನೇ ಸಿಕ್ಕಲ್ಲ. ಅಧಿಕಾರಿಗಳು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗಲ್ವೋ, ಅಲ್ಲಿವರೆಗೂ ಕೂಡ ಏನೂ ಆಗಲ್ಲ. ಎಲ್ಲಿವರೆಗೂ ನೀವು 2,000 ಇಸ್ಕೊಳ್ಳೋದು ಬಿಡ್ತಿರೋ ಜನ, 1,000, 2,000 ಅದಾರೋ ರೇಂಜ್ ಮೇಲೆ, ಅಲ್ಲಿವರೆಗೂ ರಾಜಕಾರಣಿಗಳು ಬುದ್ಧಿ ಕಲಿಯಲ್ಲ, ಸಿಸ್ಟಮ್ ಉದ್ದಾರ ಆಗಲ್ಲ. ಆಗ್ಬೇಕು ಅಂದ್ರೆ ನಿಮ್ಮಿಂದ ಮಾತ್ರ ಸಾಧ್ಯ. ಬದಲಾವಣೆ ತನ್ನಿ. ಇದು ರೈಟ್ ನ್ಯೂಸ್.